गणेश कूरिसुव विचारक्के युवकर नडुवे गलाटे नडेदिदे। गलाटिगे वेळे अजित एंबातनिगे चाकू इरिदिद्दाने सुमन। बेंगळूरिन हलसूरु गेट ठाणा व्याप्तियल्लि घटने नडेदिदे। धर्मरायस्वामी देवालयद बळि नडेदंत घटने इदु। निन्ने रात्रि 11 गंटेगे भेटियागिद्द इब्बरु युवकरु ई वेळे मातिगे मातु बेळेदु इब्बर नडुवे मारामारि नडेदिदे। अजित एदे कुत्तिगे बेन्नु सेरि 5-6 कडे चाकू इरितवागिदे। घटने बळिक गायाळु अजित विक्टोरिया आस्पत्रेगे दाखलागिद्दारे। आरोपी सुमन हलसूरु गेट पोलीसर वशक्के पडेदुकोंडिद्दारे वशदल्लिद्दारे। गणेश कूरिसुवंत विचारक्के युवकर नडुवे ई गलाटे नडेदिरोदु अन्नोदु गोत्तागता इदे। ई बग्गे मत्तष्टु माहितियन्नु नीडुत्तारे नम्म प्रतिनिधि बसवराज। बसवराज, ई घटनेय हिन्नेले एनु? बसवराज ನಿತೀಶ್, ನಿನ್ನೆ ರಾತ್ರಿ 11 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಪ್ರಮುಖವಾಗಿ ಗಣೇಶ ಏರಿಯಾದಲ್ಲಿ ಗಣೇಶವನ್ನ ಕೂರಿಸುವ ಉಪಚಾರಕ್ಕೋಸ್ಕರವಾಗಿ ಏನು ಗಲಾಟೆ ಪ್ರಾರಂಭವಾಯಿತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿ ಸತ್ಯ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಂದ್ರೆ ಅಜಿತ ಮತ್ತು ಸುಮನ್ ಎನ್ನುವಂತ ಇಬ್ಬರು ಯುವಕರು ಏನಿದ್ದಾರೆ, ಇಬ್ಬರ ನಡುವೆ ವಾಗ್ವಾದ ಆಗುತ್ತೆ. ಗಣಪತಿಯ ಕೂರಿಸುವಂತ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ. ವಾಗ್ವಾದ ಆದ ನಂತರವಾಗಿ ಮಾತು ಮಾತಿಗೆ ಬೆಳೆದು ತದನಂತರವಾಗಿ ಅವರಿಬ್ಬರು ಕೂಡ ಗಲಾಟೆ ಮಾಡ್ಕೊಳ್ಳುವಂತ ಅಂತಕ್ಕೆ ಹೋಗಿರ್ತಾರೆ. ಅಂದ್ರೆ ಇದು ಧರ್ಮರಾಯ ಸ್ವಾಮಿ ದೇವಾಲಯ ಏನಿದೆ, ಹಲಸೂರುಗೇಟ್ ಪೊಲೀಸ್ ಠಾಣೆಯ ಧರ್ಮರಾಯ ಸ್ವಾಮಿ ದೇವಾಲಯ ಏನಿದೆ, ದೇವಾಲಯ ಬಳಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ ಅವರು ಮತ್ತು ಇವ್ರ ನಡುವೆ ಗಲಾಟೆ ಆದ ಬಳಿಕ ತದನಂತರವಾಗಿ ಸುಮನ್ ಎನ್ನುವಂತ ವ್ಯಕ್ತಿ ಇದ್ದಾನೆ, ಅಂದ್ರೆ ಯುವಕನಿಗೆ ಏನಿದ್ರೆ ಅವನಿಗೆ ಎದೆಗೆ ಚಾಕುವನ್ನ ಇದ್ದಿರುವಂತದ್ದು, ಮತ್ತು ಈಗಾಗ್ಲೇ ಕೂಡ ಸುಮನ್ ಏನು ಈಗಾಗ್ಲೇ ಕೂಡ ಅಜಿತ್ ಏನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆತಾ ಇರುವಂತದ್ದು. ಅಲ್ಸೂರುಗೇಟ್ ಪೊಲೀಸರು ಕೂಡ ಸುಮನ್ ಅನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ನೀತಿ ಬಸವರಾಜ, ಈಗ ಈ ಗಣಪತಿ ಹಬ್ಬ ಅನ್ನುವಂತ ಸಂದರ್ಭದಲ್ಲಿ ಈ ತರದ ಪ್ರಕರಣಗಳು ಸ್ವಲ್ಪ ಹೆಚ್ಚಾಗಿ ಬೆಳಕಿಗೆ ಬರುತ್ತೆ. ಸೋ ಆ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಸಿಟಿಯಲ್ಲಿ ಅಲರ್ಟ್ ಆಗಿದ್ದಾರೆ ಅಂತ? ನೀತಿ, ಇತ್ತೀಚಿನ ದಿನಗಳಲ್ಲಿ ಕೂಡ ಗಣಪತಿ ಹಬ್ಬ ಬಂದ್ರೆ ಸಾಕು ಏರಿಯಾಗಳಲ್ಲಿ ಏನು ಗುಂಪುಗಳೇನಿರ್ತಾವೋ ಆ ಗುಂಪುಗಳ ನಡುವೆ ಘರ್ಷಣೆ ಆಗುವಂತ ಸಾಧ್ಯತೆಗಳು ಇರ್ತವೆ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಪ್ರತಿ ಬಾರಿ ಕೂಡ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಬಿಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಕೂಡ ಈ ಬಾರಿ ಗಣಪತಿ ಹಬ್ಬಕ್ಕೆ ಕಮಿಷನರ್ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಸಭೆ ಬಳಿಕ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಗಣೇಶಗಳು ಕೂರ್ತಾ ಇದಾವೆ ಮತ್ತು ಎಷ್ಟು ಸಂಘಗಳಿಂದ ಗಣೇಶಗಳು ಕೂರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾರೆ. ಡೀಟೇಲ್ಸ್ ಅನ್ನ ಕಲೆ ಹಾಕಿದ ನಂತರವಾಗಿ ಆ ಎಲ್ಲಾ ಸಂಘಟನೆಯ ಕರೆಸಿ ಅವರಿಗೆ ಅಧ್ಯಕ್ಷರ ಯಾರು ಇರ್ತಾರೆ ಮತ್ತು ಉಪಾಧ್ಯಕ್ಷರ ಇರ್ತಾರೆ ಅವರೆಲ್ಲರನ್ನೂ ಕರೆಸಿ ಅವರಿಗೆ ಬುದ್ಧಿವಾದ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಕೂಡ ಅವ್ರಿಗೆಲ್ಲ ರೀತಿಯಾದಂತಹ ಮನವರಿಕೆ ಮಾಡ್ಕೊಡುವಂತ ಕೆಲಸವನ್ನ ಮಾಡ್ತಾರೆ. ತದನಂತರವಾಗಿ ಈ ಹಿಂದೆ ಯಾವುದಾದ್ರೂ ಗಲಭೆ ಮತ್ತು ಗಲಾಟೆಗಳಿಗೆ ಏನಾದ್ರೂ ಸೃಷ್ಟಿಯಾಗಿರುವಂತ ಏರಿಯಾಗಳು ಮತ್ತು ಯಾವುದಾದ್ರೂ ದೃಷ್ಟಿಗಳಾಗಿರ್ಬೋದು ಮತ್ತು ಯಾವುದಾದ್ರೂ ಏರಿಯಾಗಳಲ್ಲಾಗಿರ್ಬೋದು ಈ ರೀತಿ ಗಲಾಟೆಗಳೇನು ಸೃಷ್ಟಿ ಆಗುತ್ತೆ ಅಂತ ಅವುಗಳನ್ನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಏರಿಯಾಗಳನ್ನ ಮಾಡಿ ಅಲ್ಲಿ ಮುಂಜಾಗ್ರತೆ ಕ್ರಮಗಳಾಗಿ ಏನು ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನೀತಿ, ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.